ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸೇಮಿಯಾ ಅಂದರೆ ದಪ್ಪ ಶಾವಿಗೆ ಬರುತ್ತಲ್ಲ ಬ್ಯಾಂಬಿನೋ ಆ ರೀತಿ ಅವುಗಳನ್ನ ಬಳಸ್ಕೊಂಡು ಉಪ್ಪಿಟ್ಟು ಮಾಡೋದು ರುಚಿಕರವಾಗಿ ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಕಪ್ ಅಳತೆಯ ಈ ಸೇಮಿಯಾನ ಬ್ಯಾಂಬಿನೋ ಎಮ್ ಟಿ ಆರ್ ಆ ರೀತಿ ದಪ್ಪ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ. ಇದನ್ನು ಬೇರೆ ಒಂದು ತಟ್ಟೆಗೆ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಆಮೇಲೆ ಅದೇ ಬಾಣಲೆಗೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಎಲ್ಲನೂ ಈ ರೀತಿ ಕಲರ್ ಚೇಂಜ್ ಆಗೋದು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಲಾಸ್ಟಿಗೆ ಬೆರೆಸ್ಕೊಂಡ್ರೆ ತುಂಬಾ ಗರಿಗರಿಯಾಗಿರುತ್ತೆ. ಮಿಕ್ಕಿರುವಂಥ ಎಣ್ಣೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಕರಿಬೇವು, ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನು. ನೀವು ಚಿಲ್ಲಿ ಹಸಿಮೆಣಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿ ಯಾವ್ದಾರು ಹಾಕ್ಕೋಬೋದು. ಆಮೇಲೆ ಒಂದು ಕಾಲು ಸ್ಪೂನ್ ಅರಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನು ಮೆಣಸು ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ಸೇಮಿಯಾ ಎಷ್ಟು ತೊಗೊಂಡಿರ್ತೀವೋ ಅದರ 1.5 ಅಳತೆ ನೀರು ಹಾಕಬೇಕು. ನಾನಿಲ್ಲಿ 1 ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕೋದ್ರ ಉದ್ದೇಶ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸನ ಹಿಂಡ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪನ್ನ ನೋಡಿಕೊಂಡು ಮತ್ತೆ ಆಮೇಲೆ ಬೆರೆಸ್ಬೋದು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಕುದಿಸ್ಬೇಕು. ಈ ನೀರು ಹಾಲು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಸೇಮಿಯಾನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಇಡಬೇಕು. ಆಮೇಲೆ ಮತ್ತೆ ಮೇಲೆ ಕೆಳಗೆ ಮಾಡಿಬಿಟ್ಟು ಬೇಕಿದ್ರೆ ಇನ್ನೊಂದು 5 ನಿಮಿಷ ಬೇಯಿಸ್ಬೋದು. ಇಲ್ಲ ಬೆಂದಿದ್ದರೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ನೋಡಿ, ಇನ್ನೊಂದು 5 ನಿಮಿಷ ಹಾಗೆ ಬಿಟ್ಟರೆ ಆ ಬಿಸಿಗೆನೆ ನೀರನ್ನೆಲ್ಲ ಹೀರಿಕೊಂಡು ಸೇಮಿಯಾ ಈ ರೀತಿ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ. ಇದಕ್ಕೆ ಈಗ ನಾವು ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ಕಡಲೆಬೀಜ ಮತ್ತು ಕಡಲೆಬೇಳೆ ಉದ್ದಿನ ಬೇಳೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಬೆರೆಸ್ಕೊಂಡ್ರೆ ಈ ರೀತಿ ರುಚಿ ರುಚಿಯಾದ ಉದುರುದ್ರಾದಂತಹ ಸೇಮಿಯಾ ಉಪ್ಮಾ ರೆಡಿಯಾಗುತ್ತೆ. ಬೆಳಿಗ್ಗೆ ಟಿಫನ್ಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೀವು ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.